ನಮಸ್ಕಾರ, ಇದು ಸುವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ನಾಗರ ಪಂಚಮಿ ಆಚರಣೆ ಮೇಲೂ ಕೋವಿಡ್ ಎಫೆಕ್ಟ್. ನಾಗದೇವತೆಗೆ ಹಾಲೆರೆದು ಪ್ರಾರ್ಥನೆ, ಭಕ್ತರ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖ. ಲೆಕ್ಕ ಕೇಳೋದು ನಮ್ಮ ಹಕ್ಕು, ಸಚಿವರು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಆರ್ ಅಶೋಕ್ ವಿರುದ್ಧ ಚೆಲುವರಾಯಸ್ವಾಮಿ ವಾಗ್ದಾಳಿ. ರಜೆಯ ನಡುವೆ ಸರ್ಕಾರಿ ಶಾಲೆಯ ಶಿಕ್ಷಕರ ಕಾಳಜಿ. ಹಲಗೂರಿನ ಕೆಂಪನದೊಡ್ಡಿಯಲ್ಲಿ ಮನೆ ಮನೆಗೆ ತೆರಳಿ ಮಕ್ಕಳಿಗೆ ಪಾಠ ಪ್ರವಚನ, ಸಚಿವ ಸುರೇಶ್ ಕುಮಾರ್ ಪ್ರಶಂಸೆ. ಮಂಡ್ಯ ಜಿಲ್ಲಾ ಪಂಚಾಯಿತಿ ಸಿಇಒ ಯಾಲಕ್ಕಿಗೌಡ ದಿಢೀರ್ ವರ್ಗಾವಣೆ. ಗ್ರಾಮೀಣಾಭಿವೃದ್ಧಿ ಇಲಾಖೆ ಉಪಕಾರ್ಯದರ್ಶಿಯಾಗಿ ನೇಮಕ, ನೂತನ ಸಿಇಒ ಆಗಿ ಜುಲ್ಫಿಕರ್ ಉಲ್ಲಾ ಅಧಿಕಾರ ಸ್ವೀಕಾರ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಇಒ ಎಡವಟ್ಟು. ನಾಡಿನ ವಿವಿಧ ಭಾಗಗಳಿಂದ ಬಂದ ಭಕ್ತರಿಗೆ ತೀವ್ರ ನಿರಾಸೆ, ಆದೇಶ ಮರೆಮಾಚಿದ ನಂಜೇಗೌಡ. ಗಸ್ತಿನಲ್ಲಿದ್ದ ಪೊಲೀಸರಿಗೆ ಸಿಕ್ಕಿಬಿದ್ದ ವಾಹನ ಕಳ್ಳ, ಪರಾರಿಯಾಗಲು ಯತ್ನಿಸಿದ ಗದೀಮನಿಗೆ ಬಿತ್ತು ಕೂಸ. ಗೇರ್ಪೇಟೆಯಲ್ಲಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಲೆಕ್ಕ ಕೇಳುವುದು ನಮ್ಮ ಹಕ್ಕು. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವ ಅಶೋಕ್ ರವರು ವಿಪಕ್ಷ ನಾಯಕರ ಜವಾಬ್ದಾರಿಗಳನ್ನು ಅರಿತು ಮಾತನಾಡಲಿ ಎಂದು ಮಾಜಿ ಸಚಿವರಾದಂತಹ ಎನ್ ಚೆಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯ ಸರ್ಕಾರ ಕೋವಿಡ್ ಉಪಕರಣಗಳನ್ನು ಖರೀದಿ ಮಾಡುವ ಸಂದರ್ಭದಲ್ಲಿ ಅವ್ಯವಹಾರ ನಡೆಸಿದೆ, ನಿಗದಿತ ದರಕ್ಕಿಂತ ದುಪ್ಪಟ್ಟು ದರವನ್ನು ಪೀಕಿದೆ ಎನ್ನುವಂಥ ಗಂಭೀರ ಆರೋಪ ಇವತ್ತು ಚರ್ಚೆಯಲ್ಲಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಸಹಜವಾಗಿ ವಿಪಕ್ಷ ಸ್ಥಾನದಲ್ಲಿರ್ತಕ್ಕಂತಹ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಬಿ ಜೆ ಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಪ್ರಯತ್ನವನ್ನು ಮಾಡ್ತಿದೆ ಅನ್ನುವಂಥದ್ದು. ಪ್ರತಿ ಹಂತದಲ್ಲೂ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಅಂತಾರೆ. ಇವರು ಲೆಕ್ಕ ಕೇಳ್ತಾರೆ, ಅವರೇನೋ ಲೆಕ್ಕ ಕೊಡ್ತಾರೆ, ಅವರು ಕೂಡ ಲೆಕ್ಕಕ್ಕೆ ತಾಳೆ ಆಗುವುದಿಲ್ಲ. ಹಿಂಗಾಗಿ ಜಟಪಟ್ಟಿ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅಶೋಕ್ರವರು ನೀಡಿರ್ತಕ್ಕಂಥ ಹೇಳಿಕೆ ಅದು ಚೆಲುವರಾಯಸ್ವಾಮಿಯವರನ್ನ ಕೆಂಗಣಿಗೆ ಗುರಿಯಾಗಿದೆ. ಅದಕ್ಕೋಸ್ಕರ ಅವ್ರು ಹೇಳಿದ ಏನಂತಂದರೆ, ನಮ್ಮ ಹಕ್ಕು ನಾವು ಲೆಕ್ಕ ಕೇಳೋದು, ನೀವು ಸರಿಯಾಗಿ ಕೊಡಿ, ಲೆಕ್ಕ ಕೊಡಿ, ಯಾಕೆ ಮರೆಮಾಚ್ತೀರಿ ಅನ್ನುವಂಥ ಹೇಳಿಕೆಯನ್ನು ನೀಡಿದ್ದಾರೆ. ಮಂಡ್ಯದಲ್ಲಿ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಂತಹ ಚೆಲುವರಾಯಸ್ವಾಮಿ ಈ ರೀತಿಯಾದಂಥ ಹೇಳಿಕೆ ನೀಡಿದ್ದಾರೆ. ಏನು ಹೇಳಿದ್ದಾರೆ ಚೆಲುವರಾಯಸ್ವಾಮಿ ನೋಡ್ಕೊಂಡು ಬನ್ನಿ. ನಗರದ ಪ್ರವಾಸಿ ಮಂದಿರದಲ್ಲಿ ಕೋವಿಡ್ ಸಂಬಂಧ ಕಾಂಗ್ರೆಸ್ ನಾಯಕರ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೋವಿಡ್ ಪರಿಕರಗಳನ್ನು ಕೊಳ್ಳುವಲ್ಲಿ ಭಾರೀ ಅಕ್ರಮ ನಡೆದಿದೆ. ಈ ಸಂಬಂಧ ತನಿಖೆ ನಡೆಸಲು ವಿಪಕ್ಷ ನಾಯಕರಾದ ಸಿದ್ದರಾಮಯ್ಯರವರು ಆಗ್ರಹಿಸಿದರೆ, ಸಚಿವ ಅಶೋಕ್ ಯಾರಿಗೂ ಲೆಕ್ಕ ಕೊಡುವ ಅವಶ್ಯಕತೆ ಇಲ್ಲ ಎಂದು ಬೇಜವಾಬ್ದಾರಿಯಿಂದ ಮಾತನಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಿದ್ದರಾಮಯ್ಯನವರು, ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮೊನ್ನೆನೂ ಸಹ ಸಾಕಷ್ಟು ಮಾಹಿತಿಯೊಂದಿಗೆ ಮಾಧ್ಯಮದ ಮೂಲಕ ಬಿಡುಗಡೆ ಆಗಿದೆ. ಆದರೆ ಸ್ಪಷ್ಟವಾಗಿ ಅದಕ್ಕೆ ಉತ್ತರವನ್ನು ಮುಖ್ಯಮಂತ್ರಿಯವರು ಕೊಡಲಿಕ್ಕಾಗಲಿಲ್ಲ. ಸಂಬಂಧಪಟ್ಟಂಥ ಕೆಲವು ಸಚಿವರು ಆರ್ ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇವತ್ತು ಮಾಧ್ಯಮದಲ್ಲಿ ನೋಡಿದೆ ನಾನು, ನಮ್ಮ ಅಶೋಕರು ನನಗೆ ಭಾಳ ಆತ್ಮೀಯ ಸ್ನೇಹಿತರು, ವಿರೋಧ ಪಕ್ಷ ನಾಯಕರಿಗೆ ಆದೇಶ ಮಾಡಲು ಅವರಿಗೆ ರೈಟ್ಸ್ ಇಲ್ಲ ಅಂತ ಹೇಳವ್ರೆ. ಇದೇ ಸಂದರ್ಭದಲ್ಲಿ ಮೈಸೂಗರ್ ಸಂಬಂಧ ಸಚಿವರ ಜೊತೆ ಮಾತನಾಡಿದ್ದೇನೆ, ಮುಂದಿನ ತಿಂಗಳು ಪ್ರಕ್ರಿಯೆಗೆ ಚಾಲನೆ ನೀಡುವ ಭರವಸೆ ನೀಡಿದ್ದಾರೆ. ಕೋವಿಡ್ ಸಂಬಂಧ ಕಾಂಗ್ರೆಸ್ ಕಾರ್ಯಕರ್ತರು ಸೋಂಕಿತರ ಸಹಾಯಕ್ಕೆ ಬರುವಂತೆ ಸೂಚಿಸಲಾಗಿದೆ ಎಂದರು. ಬಹುಶಃ ಇದು ಡಿಲೇ ಆಗ್ತಾ ಇದೆ ಅಂತೇಳಿ ನಮ್ಮ ಕೆಲವು ಹೋರಾಟಗಾರರು ಒಳಗಡೆ ನನ್ನ ಹತ್ರ ಮಾತಾಡಿದ್ರು. ನಾನು ಈಗಲೇ ಮಂತ್ರಿ ಹತ್ರನು ಮಾತಾಡಿದೆ, ಎಬ್ಬಾರ್ ಅವ್ರ ಹತ್ರ, ಶುಗರ್ ಮಂತ್ರಿ ಹತ್ರ. ಅವರು ಆ ಟೆಲಿಕಾಸ್ಟು ನೆಕ್ಸ್ಟ್ ಮಂತ್ ಎಂಡ್ ಒಳಗಡೆ ನಾವು ಇದೆಲ್ಲ ಪ್ರೋಸೆಸ್ ಮುಗಿಸಿ ಸಂಪೂರ್ಣವಾಗಿ ನಾವು ಚಾಲನೆ ಮಾಡಲಿಕ್ಕೆ ಕ್ರಮ ತಗೊಳ್ತಕ್ಕಂಥದ್ದಕ್ಕೆ ನಾವು ತಯಾರಿದ್ದೀವಿ. ಇನ್ನೊಂದು 10-15 ದಿವಸದೊಳಗೆ ಸಬ್ ಕಮಿಟಿಯನ್ನು ಕ್ಲಿಯರ್ ಮಾಡಿದ್ಮೇಲೆ ನಾವು ಕ್ಯಾಬಿನೆಟ್ಗೆ ಹೋಗಿ ಕ್ಯಾಬಿನೆಟಲ್ಲಿ ಅಪ್ರೂವಲ್ ತೊಗೊಂಡು ಸೊ ಮುಂದಕ್ಕೆ ಪ್ರೋಸೆಸ್ ಮಾಡ್ತೀವಿ. ಎಲ್ಲವೂ ಸಹ ನೆಕ್ಸ್ಟ್ ಮಂತ್ ಎಂಡ್ ಒಳಗೆ ಪ್ರೋಸೆಸ್ ಆಗುತ್ತೆ, ಅಥವಾ ಅದರಿಂದ ಒಂದು 15-20 ದಿವಸ ಹಿಂದೆ ಮುಂದೆ ಕಂಪ್ಲೀಟ್ ಆಗುತ್ತೆ. ಎಲ್ಲ ಪಂಚಾಯತಿನಲ್ಲಿ ಒಂದು ಟೀಮ್ ಮಾಡಬೇಕು. ಆ ಟೀಮ್ ಮೂಲಕ ಒಂದು ಕಿಟ್ಟನ್ನು ಕೊಟ್ಟು ಯಾವುದೇ ಸಣ್ಣ ಪುಟ್ಟ ಸೋಂಕಿತ ವ್ಯಕ್ತಿಗಳನ್ನು ಏನಾದ್ರೂ ಗುರ್ಸೋಕ್ಕಾದರೆ ಗುರ್ಸಿ ಅವರನ್ನು ಹಾಸ್ಪಿಟ್ಲಿಗೆ ಡೈರೆಕ್ಟ್ ಮಾಡ್ತಕ್ಕಂಥದ್ದು. ನಂತರ ಮಾತನಾಡಿದ ಮಾಜಿ ಶಾಸಕ ಪಿ ಎಂ ನರೇಂದ್ರ ಸ್ವಾಮಿ, ಶಾಸಕರು ಸುಳ್ಳು ಪ್ರಚಾರ ಮಾಡಿಕೊಳ್ಳುವ ಬದಲು ತಮ್ಮ ಅವಧಿಯಲ್ಲಿ ಏನು ಸಾಧನೆ ಮಾಡಿದ್ದಾರೆ ಎಂದು ಬಹಿರಂಗಪಡಿಸಲಿ ಎಂದರು. ಇಲ್ಲಿರ್ತಕ್ಕಂಥ ಘಟಾನುಘಟಿ ನಾಯಕರುಗಳು ಇವತ್ತು ಜನಪ್ರತಿನಿಧಿಗಳು, ನಾವೆಲ್ಲ ಸೋತಿದ್ದೀವಿ, ಅವರ ಗೌರವದಿಂದ ಕೇಳ್ತೀವಿ, ನಿಮ್ಮ ನಡೆನೂ ಕೂಡ ಗೌರವದಿಂದ ಇರಲಿ. ದಪ್ಪಾಳಿಕೆಯಿಂದ, ಸುಳ್ಳು ಹೇಳೋದ್ರಿಂದ,
ಅಪಪ್ರಚಾರ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಜನತೆ ಬಹಳ ಬುದ್ಧಿವಂತ. ಒಂದು ವರ್ಷದಿಂದ ನಿಮ್ಮ ನಡವಳಿಕೆಗೆ ಈ ಜಿಲ್ಲೆಯಲ್ಲಿ ಉತ್ತರನು ಕೊಟ್ಟಿದ್ದಾರೆ. ಗೋಷ್ಠಿಯಲ್ಲಿ ಸಿಡಿ ಗಂಗಾಧರ್ ಉಪಸ್ಥಿತರಿದ್ದರು. ಕೋವಿಡ್ನ ಆತಂಕದ ನಡುವೆಯೂ ಸಹ ಮಂಡ್ಯನಗರದಲ್ಲಿ ನಾಗರ ಪಂಚಮಿಯನ್ನ ಶ್ರದ್ಧಾ ಭಕ್ತಿಯಿಂದ ಭಕ್ತರು ಆಚರಿಸಿದರು. ನಾಗರ ವಿಗ್ರಹಕ್ಕೆ ಆಲೆರದಂತ ಭಕ್ತರು ನಾಗದೇವತೆಯನ್ನ ಪ್ರಾರ್ಥಿಸಿದರು. ಕೊರೋನಾ ಹಿನ್ನೆಲೆಯಲ್ಲಿ ಭಕ್ತರ ಸಂಖ್ಯೆ ತೀವ್ರ ರೀತಿಯಲ್ಲಿ ಇಳಿಮುಖವಾಗಿತ್ತು. ನಾಗರ ಪಂಚಮಿ ಆಚರಣೆ ಅನ್ನುವಂಥದ್ದು ಅದರಲ್ಲೂ ವಿಶೇಷವಾಗಿ ಹಿಂದೂ ಸಂಪ್ರದಾಯದಂತೆ ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ಪ್ರತಿ ವರ್ಷ ಆಚರಿಸುವಂಥದ್ದು. ವಿಶೇಷವಾಗಿ ಮಹಿಳೆಯರು ನಾಗರ ಪಂಚಮಿ ದಿನ ಮುಂಜಾನೆ ಎದ್ದು ವಿಗ್ರಹಗಳಿಗೆ ಪೂಜೆ ಮಾಡುವಂಥದ್ದು ಭಾಳ ಕ್ರೌಡ್ ಇರ್ತದೆ ಪ್ರತಿ ವರ್ಷ. ಆದರೆ ಎಂತೆಂಥ ಹಬ್ಬಗಳಿಗೆ ಬ್ರೇಕ್ ಹಾಕದ ರೀತಿಯಲ್ಲಿಯೇ ಈ ಕೋವಿಡ್ ನಾಗರ ಪಂಚಮಿಗೂ ಕೂಡ ಒಂದು ರೀತಿ ಬ್ರೇಕ್ ಆಗ್ತು ಅನ್ನುವಂಥದ್ದು. ಸರಳ ರೀತಿಯಲ್ಲಿ ಎಲ್ಲ ನಾಗರ ದೇವರ ಬಳಿ ನಾಗರ ವಿಗ್ರಹಕ್ಕೆ ಹಾಲೆರೆದರು, ಪೂಜೆ ಮಾಡಿದರು, ತಮ್ಮ ಹರಕೆಗಳನ್ನು ತೀರಿಸಿಕೊಂಡ್ರು. ಹಾಗಾಗಿ ಒಂದು ರೀತಿಯಲ್ಲಿ ಸರಳ ಆಚರಣೆ ಎಲ್ಲೆಡೆ ಕಂಡುಬಂತು. ನಗರದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಆವರಣ, ಚಾಮುಂಡೇಶ್ವರಿ ದೇವಸ್ಥಾನದ ಆವರಣ ಹಾಗೂ ರೈಲ್ವೆ ನಿಲ್ದಾಣದ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನದ ಆವರಣದ ನಾಗದೇವರ ವಿಗ್ರಹಕ್ಕೆ ಹಾಲೆರೆಯುತ್ತಿದ್ದ ಭಕ್ತರು ಪ್ರಾರ್ಥನೆ ಸಲ್ಲಿಸುತ್ತಿದ್ದುದು ಕಂಡುಬಂತು. ಆದರೆ ದೇವಾಲಯಗಳಿಗೆ ಆಗಮಿಸುವವರ ಸಂಖ್ಯೆ ಹಿಂದೆಂದಿಗಿಂತಲೂ ಕಡಿಮೆ ಇತ್ತು. ಇತ್ತೀಚೆಗೆ ಕೋವಿಡ್ ಸಾಂಕ್ರಾಮಿಕ ರೋಗಕ್ಕೆ ಹೆದರುತ್ತಿರುವ ಭಕ್ತರು ದೇವಾಲಯಗಳಿಗೆ ಭೇಟಿ ನೀಡುವುದನ್ನು ಕಡಿಮೆ ಮಾಡಿದ್ದಾರೆ ಹಾಗೂ ಕೆಲವು ಹಬ್ಬಗಳಲ್ಲಿ ಕೋವಿಡ್ ನಿಯಮ ಪಾಲಿಸುವ ಹಿನ್ನೆಲೆಯಲ್ಲಿ ದೇವಸ್ಥಾನಗಳ ಆಡಳಿತ ಮಂಡಳಿಗಳೇ ದೇವಾಲಯದ ಬಾಗಿಲು ಬಂದ್ ಮಾಡುತ್ತಿವೆ. ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿದ್ದಂತಹ ಕೆ ಯಾಲಕ್ಕಿಗೌಡರವರು ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಕೇಂದ್ರ ಕಚೇರಿಗೆ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ನೇಮಕವಾಗಿರುವ ಎಸ್ಎಂ ಜುಲ್ಫಿಕರ್ ಉಲ್ಲಾರ್ ಅವರು ನೂತನ ಸಿಇಒ ಆಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇದು ದಿಢೀರ್ ದಿಢೀರಾಗಿರ್ತಕ್ಕಂತಹ ಬೆಳವಣಿಗೆ. ಭಾಗಶಃ ಶುಕ್ರವಾರ ಸಂಜೆ ಸರ್ಕಾರದಿಂದ ಆದೇಶ ಹೊರಬಿದ್ದಿದೆ. ದಿಢೀರ್ ಅಲ್ಲಿ ಕೆಲಸ ಮಾಡ್ತಿದ್ದಂತಹ ಎಸ್ಎಂ ಜುಲ್ಫಿಕರ್ ಉಲ್ಲಾರ್ ಅವರು ಮಂಡ್ಯಕ್ಕೆ ಸಿಇಒ ಆಗಿ ಬಂದಿದ್ದಾರೆ. ಇಲ್ಲಿ ಸಿಇಒ ಆಗಿದ್ದಂಥ ಯಾಲಕ್ಕಿಗೌಡರನ್ನ ತೆರವಾದಂತಹ ಅವರ ಸ್ಥಾನಕ್ಕೆ ಸರ್ಕಾರ ಆದೇಶ ಮಾಡಿದೆ. ಜುಲ್ಫಿಕರ್ ಉಲ್ಲಾ ಮತ್ತು ಯಾಲಕ್ಕಿಗೌಡರು ಇಬ್ಬರು ಕೂಡ ಕ್ಲಾಸ್ಮೇಟು, ಸಮಕಾಲೀನರು, ಜೊತೆಯಲ್ಲಿ ಓದಿದವರು ಅನ್ನುವಂಥದ್ದು. ಒಂದು ವಿಷಯ ಏನು ಅಂತಂದರೆ, ಯಾಲಕ್ಕಿಗೌಡರ ಅವಧಿ 1 ವರ್ಷ 9 ತಿಂಗಳಿತ್ತು. ಜುಲ್ಫಿಕರ್ ಉಲ್ಲಾರ್ ಅವರ ಅವಧಿ ಕೇವಲ 9 ತಿಂಗಳಿದೆ ಅನ್ನುವಂಥದ್ದು. ವಿಶೇಷವಾಗಿ ಯಾಲಕ್ಕಿಗೌಡರು ತಾವು ಗಮನಿಸಿದಾಗ ಈ ಬಾರಿ ಜಿಲ್ಲಾ ಪಂಚಾಯತ್ಗೆ 4 ಪುರಸ್ಕಾರಗಳನ್ನು ತಂದುಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದರು. ಹೆಮ್ಮನಹಳ್ಳಿ, ನಗೋನಹಳ್ಳಿ ಮತ್ತು ಅಣ್ಣೂರು ಮತ್ತು ಜಿಲ್ಲಾ ಪಂಚಾಯತ್. ಇದು ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಜೊತೆಗೆ ಒಂದಷ್ಟು ಕನಸುಗಳನ್ನು ಕೂಡ ಯಾಲಕ್ಕಿಗೌಡರು ಇಟ್ಕೊಂಡಿದ್ರು, ಅದನ್ನು ಚಾಲ್ತಿಗೆ ಕೂಡ ತಂದಿದ್ದರು. ವಿಶೇಷವಾಗಿ ಅಂಗನವಾಡಿಗಳನ್ನು ಕಾಯಕಲ್ಪ ಮಾಡುವಂಥದ್ದು ಮತ್ತು ನರೇಗಾ ಯೋಜನೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ಬಹಳ ಕೆಲಸ ಮಾಡ್ತಾಯಿದ್ರು. ಇಂಥ ಸಂದರ್ಭದಲ್ಲೇ ಸರ್ಕಾರದ ಆದೇಶ ಅವರೇ ಬಿದ್ದಿದೆ. ಬಹುಶಃ ಅದು ಕಂಟಿನ್ಯೂ ಆಗುತ್ತಿರುವ ಗೊತ್ತಿಲ್ಲ. ಚುಲ್ಪೇಕಲ್ ಉಲ್ಲಾರ ಹುಡುಕ ಅದನ್ನು ಕಂಟಿನ್ಯೂ ಮಾಡ್ತಾರೆ ಅನ್ನುವಂಥ ಆಶಯ ನಮಗಿದೆ ಅನ್ನುವಂಥದ್ದು. ಸಹಜ, ಅಧಿಕಾರಿಗಳು ವರ್ಗಾವಣೆ ಆಗಲೇಬೇಕು. ವರ್ಗಾವಣೆ ನಡೆದಿದೆ, ಇದ್ರ ಬಗ್ಗೆ ಒಂದು ಸಣ್ಣ ವರದಿ ಇದೆ ನೋಡ್ಕೊಂಡು. ಮಂಡ್ಯ ಜಿಲ್ಲಾ ಪಂಚಾಯಿತಿಯಲ್ಲಿ ಅವಿರತವಾಗಿ ಶ್ರಮಿಸಿ ಜಿಲ್ಲೆಗೆ ಕೇಂದ್ರ ಸರ್ಕಾರದ 4 ಪುರಸ್ಕಾರ ಲಭಿಸಲು ಕಾರಣಕರ್ತರಾಗಿದ್ದ ಸಿಇಒ ಕೆ ಯಾಲಕ್ಕಿಗೌಡರವರನ್ನು ಸರ್ಕಾರ ಬೆಂಗಳೂರಿನ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಉಪ ಕಾರ್ಯದರ್ಶಿಯನ್ನಾಗಿ ನೇಮಿಸಿದೆ. ಅವರ ಸ್ಥಾನಕ್ಕೆ ಎಸ್ಎಂ ಜುಲ್ಫಿಕರ್ ಉಲ್ಲಾರ್ ಅವರನ್ನು ನೇಮಿಸಿದೆ. ನರೇಗಾ ಯೋಜನೆಯಲ್ಲಿ ಮಹತ್ತರ ಸಾಧನೆ ಮಾಡಬೇಕೆಂದು ಹೆಬ್ಬಯಕೆ ಹೊಂದಿ ಸ್ವಸಹಾಯ ಗುಂಪುಗಳಿಗೆ ಶಕ್ತಿ ತುಂಬಲು ಅಧಿಕಾರಿಗಳನ್ನು ಒಗ್ಗೂಡಿಸಿ ಶ್ರಮಿಸುತ್ತಿದ್ದ ಯಾಲಕ್ಕಿಗೌಡರು ವರ್ಗಾವಣೆಗೊಂಡಿರುವುದು ಬೇಸರದ ಸಂಗತಿಯಾಗಿದ್ದು, ಇದೀಗ ನೂತನವಾಗಿ ಅಧಿಕಾರ ವಹಿಸಿಕೊಂಡಿರುವ ಎಸ್ಎಂ ಜುಲ್ಫಿಕರ್ ಉಲ್ಲಾರ್ ಅವರು ಜಿಲ್ಲೆಯನ್ನು ಮತ್ತಷ್ಟು ಅಭಿವೃದ್ಧಿಯತ್ತ ಕೊಂಡೊಯ್ಯಲಿ ಎಂಬುದು ವಾಹಿನಿಯ ಆಶಯವಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ದೇವಾಲಯ ತೆರೆಯದಂತೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿರುವ ಬಗ್ಗೆ ಮೇಲುಕೋಟೆಯ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ ನಂಜೇಗೌಡ ಯಾವುದೇ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ಶ್ರಾವಣ ಶನಿವಾರದ ಪ್ರಯುಕ್ತ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ವಾಪಸ್ಸಾದರು. ಇಒ ನಡೆಗೆ ವ್ಯಾಪಕ ಖಂಡನೆ ಕೂಡ ವ್ಯಕ್ತವಾಯಿತು ಅನ್ನುವಂಥದ್ದು. ಕೆಲವು ಎಡವಟ್ಟು ಅಧಿಕಾರಿಗಳಿರ್ತಾರೆ, ಅವರು ಎಡವಟ್ಟಾಗಿ ಕೆಲಸ ಮಾಡ್ತಿರ್ತಾರೆ. ಸಹಜವಾಗಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿ 2 ದಿನದ ಮೇಲಾಗಿದೆ, ಆ ಪ್ರತಿ ಕೂಡ ಲಭ್ಯವಾಗಿದೆ. ಏನು ಶ್ರಾವಣ ಶನಿವಾರ ಹಿನ್ನೆಲೆಯಲ್ಲಿ ಮೇಲುಕೋಟೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ, ಹಂಗಾಗಿ ಮುಂಚಿತವಾಗಿ ನೀವು ಆದೇಶ ಮಾಡಿ ಭಕ್ತರು ಬರ್ದಂಗೆ ಅಂತ ಹೇಳಿದ್ದಾರೆ. ಈ ಪುಣ್ಯಾತ್ಮ ಮಾಧ್ಯಮಕ್ಕೂ ಹೇಳಿಕೆ ಕೊಟ್ಟಿಲ್ಲ, ಆಯಿತಾ?
ಒಂದು ಬೋರ್ಡ್ ನೇತ ಹಾಕಿಬಿಟ್ಟು ಎಲ್ಲೋದು ಅಂತ ಪತ್ತೆ ಇಲ್ಲ ಆಯ್ತಾ ಹುಡುಕ್ತಾ ಇರ ಹುಡುಕಬೇಕು ಅಂತ ಗೊತ್ತಿಲ್ಲ ಸ್ಕ್ರೋಲಿಂಗ್ ಹಾಕಬೇಕು ಅಂತ ಕಾಣಿಸುತ್ತೆ ನಂಜೇಗೌಡರಿಗೆ ಇದಿಷ್ಟು ಕಾಮನ್ ಸೆನ್ಸ್ ಅಂತಂದ್ರೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಕೂಡ ಇಂಥ ಎರವಟುಗಳು ಮಾಡಿದ್ರೆ ನಡೀತವೆ ವಿಶೇಷವಾಗಿ ಮೇಲುಕೋಟೆಗೆ ಇವತ್ತು ನೋಡಿ ಎಂತ ಕೆಲಸ ಆಗಿದೆ ಅಂದರೆ ರಾಜ್ಯದ ವಿವಿಧ ಭಾಗಗಳಿಂದ ನಿರೀಕ್ಷೆಗೂ ಮೀರಿ ಭಕ್ತರು ಬರ್ತಾರೆ ಇನ್ನೇನು ದೇವಸ್ಥಾನದ ಹತ್ರ ಹೋಗಬೇಕು ಪೊಲೀಸ್ನವರು ಹೋಗಿ ಹೋಗಿ ಅಂತ ಎಲ್ಲ ಓಡಿಸ್ತಿದ್ದಾರೆ ಎಂತ ನಿರಾಸೆ ಆಗಬೇಕು ನಿಜಕ್ಕೂ ಬೇಸರ ಆಗಿದೆ ಭಕ್ತರು ಕೂಡ ತಮ್ಮ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಈ ಓ ನಡೆಗೆ ಬಹುಶಃ ಈ ನಡೆಗೆ ಜಿಲ್ಲಾಧಿಕಾರಿಗಳು ನಂಜೇಗೌಡರ ಬಗ್ಗೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಶ್ರಾವಣ ಶನಿವಾರದಂದು ಭಕ್ತರ ಪ್ರವೇಶ ನಿರ್ಬಂಧಿಸಿ ಡಿಸಿ ಆದೇಶ ನೀಡಿದ್ದರೂ ಮಾಧ್ಯಮಗಳಿಗೆ ಅಧಿಕಾರಿ ಮಾಹಿತಿ ನೀಡದ ಕಾರಣ ರಾಜ್ಯದ ವಿವಿಧೆಡೆಗಳಿಂದ ಕುಟುಂಬ ಸಮೇತರಾಗಿ ಸಾವಿರಾರು ಭಕ್ತರು ಆಗಮಿಸಿದ್ದರು ದೇವರ ದರ್ಶನಕ್ಕಾಗಿ ಆಗಮಿಸಿದ್ದ ಭಕ್ತರನ್ನು ಪೊಲೀಸ್ ಸಿಬ್ಬಂದಿ ವಾಪಸ್ ಕಳುಹಿಸುತ್ತಿದ್ದರು ಈ ನಡುವೆ ದೇವಾಲಯ ತೆರೆಯೋದಿಲ್ಲ ಎಂಬ ಬಗ್ಗೆ ಯಾಕೆ ಮಾಹಿತಿ ನೀಡಿಲ್ಲ ಎಂದು ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದರು ಯಾವುದೇ ರೀತಿಯ ಮಾಹಿತಿಯನ್ನು ಕೊಟ್ಟಿಲ್ಲ ಪೂಜೆ ನಡೆಸಲ್ಲ ಅಥವಾ ಯಾವುದೇ ಭಕ್ತಾದಿಗಳು ಬರೋ ಹಾಗಿಲ್ಲ ಅಂತಲೂ ಕೂಡ ಹೇಳಿಲ್ಲ ಆದರೆ ಬೆಳಿಗ್ಗೆ ಕೆಲವೊಂದು ಜನ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ತುಂಬಾ ದೂರದಿಂದ ಭಕ್ತಾದಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಇಲ್ಲಿ ಯಾವುದೇ ಸಿಬ್ಬಂದಿ ವರ್ಗ ಪೂಜಾರಿ ಸಿಬ್ಬಂದಿ ವರ್ಗ ಆಗಲಿ ಜಿಲ್ಲಾಡಳಿತವಾಗಲಿ ಮಾಹಿತಿ ಕೊಟ್ಟಿಲ್ಲ ಯಾವುದೇ ಕೂಡ ಅಧಿಕಾರಿನೂ ಇಲ್ಲ ಇಲ್ಲಿ ಲೋಕಾಲಿಟಿ ಮತ್ತೆ ಪೊಲೀಸ್ ಅವರು ಮಾತ್ರ ಇದ್ದಾರೆ ಇನ್ನು ಅವರು ಹೆಚ್ಚಿನ ಮಾಹಿತಿ ಕೊಟ್ಟಿದ್ರೆ ತುಂಬಾ ಭಕ್ತಾದಿಗಳಿಗೆ ತುಂಬಾ ಇದಾಗ್ತಾ ಇತ್ತು ಅನುಕೂಲ ಆಗ್ತಾ ಇತ್ತು ಈಗ ಎಲ್ಲ ಬಂದು ದೂರದಿಂದ ವಾಪಸ್ ಹೋಗ್ತಾ ಇದ್ದಾರೆ ಸರ್ ದೇವಾಲಯದ ಮುಂಭಾಗ ಸೂಚನಾ ಫಲಕದಲ್ಲಿ ಆದೇಶ ಅಂಟಿಸಿರುವ ಕಾರ್ಯನಿರ್ವಾಹಕ ಅಧಿಕಾರಿ ನಂಜೇಗೌಡ ಬೆಳಗಿನಿಂದ ಕಚೇರಿ ಕಡೆ ಸುಳಿಯದೆ ನಾಪತ್ತೆಯಾಗಿದ್ದಾರೆ ಮಾರಕ ಕೊರೋನಾ ಸೋಂಕಿನಿಂದ ದೇಶದ ಚಿತ್ರಣವೇ ಬದಲಾಗಿದೆ ಆರ್ಥಿಕತೆ ಕುಸಿತದಿಂದ ಜನಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳ ಸಮಸ್ಯೆ ಏಳುತ್ತಿರಲಾಗಿದೆ ದೇಶದ ಜನತೆಯ ಮಕ್ಕಳ ಭವಿಷ್ಯ ತೂಗು ಉಯ್ಯಾಲೆಯಲ್ಲಿದೆ ಇಂತಹ ಸಂದಿಗ್ಧ ಸಂದರ್ಭದಲ್ಲೇ ಮಳವಳ್ಳಿ ತಾಲೂಕಿನ ಹಲಗೂರು ಹೋಬಳಿಯ ಕೆಂಪಯ್ಯನದೊಡ್ಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರು ವೃತ್ತಿ ಗೌರವದಿಂದ ತಮ್ಮ ಅಮೂಲ್ಯ ಸಮಯವನ್ನು ಹರಣ ಮಾಡದೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಮನೆ ಬಾಗಿಲಿಗೆ ಹೋಗಿ ಬೋಧನೆ ಮತ್ತು ಕಲಿಕಾ ಚಟುವಟಿಕೆಗಳನ್ನು ಈಡೇರಿಸುವ ಮೂಲಕ ಆದರ್ಶ ಕಾಯಕ ಮಾಡುತ್ತಿದ್ದಾರೆ ಈ ಸುದ್ದಿಯನ್ನು ಮಾಧ್ಯಮಗಳಲ್ಲಿ ಗಮನಿಸಿದಂತಹ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರ ನೋಡಿ ಆ ವರ್ಷ ಎಷ್ಟು ಚೆನ್ನಾಗಿದೆ ಅಂತಂದರೆ ವಿಶೇಷವಾದಂಥ ಮಿನಿಸ್ಟ್ರಿ ಅವರು ಯಾವುದಾದ್ರೂ ಒಂದು ಮಾಧ್ಯಮದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತು ಅಂದರೆ ಅವ್ರಿಗೆ ಗೊತ್ತಿರಲ್ಲ ದಿಢೀರಂತ ಭೇಟಿ ಕೊಡ್ತಾರೆ ಈ ಘಟನೆ ಕೂಡ ಅವರು ಅನ್ನದಾನಿಗೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಸುಮ್ಮ ದಿಢೀರಂತ ಭೇಟಿ ಕೊಡ್ತಾರೆ ಯಾಕೆ ಈ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆ ಹೇಳಿದ್ರು ಒಬ್ಬ ಸಚಿವರಿಗೆ ಬದ್ಧತೆ ಇರಬೇಕು ಒಂದು ಇಲಾಖೆ ನಡೆಸೋರಿಗೆ ಬದ್ಧತೆ ಇರಬೇಕು ಅವ್ರು ಯಾವ ಪ್ರಚಾರನೂ ಬಯಸೋದಿಲ್ಲ ಆಯಿತಾ ದಿಢೀರ್ ಭೇಟಿ ಕೊಡ್ತಿರ್ತಾರೆ ವಿಶೇಷವಾಗಿ ನೋಡಿ ಅವರು ತುಂಬ ಅಸಹಾಯಕತೆ ಬೇಸರ ವ್ಯಕ್ತಪಡಿಸಿರೋದು ಖಾಸಗಿ ಸಂಸ್ಥೆಗಳ ಬಗ್ಗೆ ಅಲ್ಲಿನ ಆಡಳಿತ ಮಂಡಳಿ ಬಗ್ಗೆ ಯಾಕೆ ಸರ್ಕಾರಿ ಶಾಲೆಗಳನ್ನು ಕಾಯ್ಕಲ್ಪ ಮಾಡೋಕ್ಕಾಗೋದಿಲ್ಲ ಯಾಕೆ ನೀವೆಲ್ಲ ಖಾಸಗಿಗೆ ಹೋಗ್ತೀರಿ ಅನ್ನೋಂಥದ್ದು ಆದರೆ ಆ ಗ್ರಾಮದಲ್ಲಿ ಅಲ್ಲಿನ ಶಿಕ್ಷಕರು ಕೋವಿಡ್ ನಡುವೆಯೂ ಕೂಡ ಮನೆ ಮನೆಗೆ ಹೋಗಿ ಮಕ್ಕಳಿಗೆ ಶಿಕ್ಷಣವನ್ನು ಹೇಳ್ಕೊಡ್ತಿದ್ದಾರೆ ಇದು ಗ್ರೇಟ್ ಅನಿಸುತ್ತೆ ಇವತ್ತು ನಮ್ಮ ಶಿಕ್ಷಕರಿದ್ದಾರೆ ಅಬ್ಬಾ ರಜಾ ಕೊಟ್ಟರು ಮನೆ ಸೇರ್ಕೊಂಬಿಡೋಣ ಸಂಬಳ ಹೆಂಗೋ ಹೋಗುತ್ತದೆ ಯಾರು ಕರೆದ್ರೆ ಮೇಷ್ಟ್ರು ಸರ್ಕಾರದವರ ಥೂ ಹೋಗ್ಬೇಕಾ ಯಾವ್ರಿಗೆ ಹಾಕ್ಬೇಕು ಅಂತ ಇಂಥ ಶಿಕ್ಷಕರನ್ನು ನೋಡಿದ್ದೀವಿ ನೋಡಿ ಯಾರು ಹೇಳಿಲ್ಲ ಅವು ಕೆಲಸ ಮಾಡಿ ಅಂತ ಅವರೇ ಸ್ವಯಂ ಮನೆ ಬಾಗಿಲಿಗೆ ಹೋಗಿ ಪಾಠ ಹೇಳ್ಕೊಡ್ತಾರೆ ಇದು ನಿಜವಾದಂಥ ವೃತ್ತಿ ಗೌರವ ನಮ್ಮದೊಂದು ಹ್ಯಾಟ್ಸ್ ಆಫ್ ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಸುರೇಶ್ ಕುಮಾರ್ ಅವರು ಕೊರೋನಾ ಸೋಂಕು ಹೆಚ್ಚಿದ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಸಾಲಿನ ತರಗತಿಗಳ ಪ್ರವಚನಗಳು ನಡೆಯುತ್ತಿಲ್ಲ ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯುಂಟಾಗಿದೆ ಆದರೆ ಪ್ರಸ್ತುತ ಕೆಂಪಯ್ಯನದೊಡ್ಡಿ ಗ್ರಾಮದ ಪ್ರಾಥಮಿಕ ಪಾಠಶಾಲೆಯ ಶಿಕ್ಷಕರ ಕರ್ತವ್ಯ ನಿಷ್ಠೆ ಹಾಗೂ ವೃತ್ತಿಪರತೆಯನ್ನು ನಾವು ಗೌರವಿಸಬೇಕು ಇಂತಹ ಆದರ್ಶನೀಯ ಕಾರ್ಯ ರಾಜ್ಯಕ್ಕೆ ಮಾದರಿಯಾಗಿದೆ ಎಂದರು ತಂದೆ ತಾಯಿಗೂ ಹೇಳ್ಬೇಕು ಕರೋನಾ ಬಂದ್ರೆ ಸಾಯಲ್ಲ ಬಟ್ ಕರೋನಾ ಬರದೇ ಇರೋ ನೋಡ್ಕೋಬೇಕು ಅವಾಗ ಏನ್ ಮಾಡ್ಬೇಕು ಮಾಸ್ಕ್ ಹಾಕೋಬೇಕು ದೂರ ದೂರ ನಿಂತ್ಕೋಬೇಕು ಕೈನ ಆಗಾಗ ಸೋಪ್ ಹಾಕಿ ತೊಳ್ಕೋಬೇಕು ಪ್ರಸಕ್ತ ಸಾಲಿನ SSLC ಪರೀಕ್ಷೆ ಆಗುತ್ತೋ ಇಲ್ಲವೋ ಎಂಬ ಗೊಂದಲಕ್ಕೆ ತೆರೆ ಎಳೆದು ಪರೀಕ್ಷೆ ನಡೆಸಲಾಗಿದೆ ಇದು ಕೇವಲ ಪರೀಕ್ಷೆಯಾಗಿರದೆ ಒಂದು ನಾಡಹಬ್ಬವಾಗಿ ಸಂಭ್ರಮದಿಂದ ನಡೆಸಲು ಸಹಕರಿಸಿದ ಸಾರಿಗೆ ಸಿಬ್ಬಂದಿಗಳು ಆರೋಗ್ಯ ಸಿಬ್ಬಂದಿಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಅವರು ಮಾತಾಡಿದ್ರು ಇಲ್ಲ ನಾನು ನನ್ನ ಕರ್ತವ್ಯ ಮಾತ್ರ ಮಾಡಿದ್ದೀನಿ ನಾನು ಬಹಳ ಎಷ್ಟು ಜನ ಕರ್ತವ್ಯ ನೆನಪಿಸ್ಕೊತಾರೆ ಬಹಳ ಜನ ಇರೋದು ಸಂಬಳಕ್ಕೋಸ್ಕರ ದುಡಿತೀವಿ ಅನ್ನೋರೇ ಹೊರತು ನನ್ನ ಕರ್ತವ್ಯಕ್ಕೋಸ್ಕರ ದುಡಿತೀವಿ ಅನ್ನೋರು ಬಹಳ ಕಡಿಮೆ
ಆ ಕೆಲಸವನ್ನ ಇವತ್ತು ಈ ಗ್ರಾಮ ಕೆಂಪೈನ್ ರೆಡ್ಡಿ ಗ್ರಾಮ ಈ ಇಡೀ ರಾಜ್ಯಕ್ಕೆ ಇವತ್ತು ತೋರಿಸಿದೆ. ಇಡೀ ರಾಜ್ಯದ ಗಮನವನ್ನ ಇವತ್ತು ಸೆಳೆದಿದೆ. ಮತ್ತೆ ಈ ಕಾರ್ಯ ಎಲ್ಲರಿಗೂ ಕೂಡ ಆದರ್ಶನೂ ಕೂಡ ಆಗಬೇಕು. ಈ ಸಂದರ್ಭದಲ್ಲಿ ಶಾಸಕರಾದ ಡಾಕ್ಟರ್ ಕೆ ಅನ್ನದಾನಿ ಮಾತನಾಡಿ, ತಾಲೂಕಿನ ಗಡಿ ಗ್ರಾಮವಾದ ಕೆಂಪಯ್ಯನ ದೊಡ್ಡಿ ಗ್ರಾಮಕ್ಕೆ ಶಿಕ್ಷಣ ಸಚಿವರು ಭೇಟಿ ನೀಡಿರುವುದು ಬಹಳ ಹೆಮ್ಮೆಯ ಸಂಗತಿ, ಹಾಗೂ ಈ ಶಾಲೆಯ ಶಿಕ್ಷಕರ ವೃತ್ತಿಪರತೆಗೆ ನನ್ನ ಅಭಿನಂದನೆಗಳು ಎಂದರು. ಸಚಿವರು ಒಂದು ಸಣ್ಣ ಗ್ರಾಮಕ್ಕೆ ಬಂದು ಅಲ್ಲಿ ಒಬ್ಬ ಸಾಮಾನ್ಯ ಶಿಕ್ಷಕರು ಮಾಡಿರತಕ್ಕಂಥ ಒಂದು ಕೆಲಸಕ್ಕೆ ಅವ್ರಿಗೆ ಒಂದು ಬೆನ್ತಟ್ಟಿ ಪ್ರೋತ್ಸಾಹಿಸಬೇಕು ಅಂತೇಳಿ ಬೆಳಗ್ಗೆ 6:30 ಬೆಂಗಳೂರಿನ ರಾಜಧಾನಿಯನ್ನು ಬಿಟ್ಟು ಇಲ್ಲಿ 7:30 ಹಳ್ಳಿಗೆ ತಲುಪಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ, ಯೋಗೇಶ್, ತಮ್ಮಣ್ಣಗೌಡ, ಎಎಸ್ ದೇವರಾಜು, ಪರಮೇಶ್, ಬಸವರಾಜ್, ಸುಂದರಪ್ಪ ಉಪಸ್ಥಿತರಿದ್ದರು. ಗಸ್ತಿನಲ್ಲಿದ್ದ ಪೊಲೀಸರನ್ನ ಕಂಡು ಪರಾರಿಯಾಗಲು ಯತ್ನಿಸುತ್ತಿದ್ದಂತಹ ದ್ವಿಚಕ್ರ ವಾಹನ ಕಳ್ಳನನ್ನ ಬೆನ್ನಟ್ಟಿದಂತಹ ಕೇರ್ಪೇಟೆ ಪಟ್ಟಣ ಪೊಲೀಸರು ಆತನನ್ನ ಎಡೆಮೂರು ಕಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಳ್ಳರ ಚಾಣಕ್ಷತನ ಪೊಲೀಸ್ನವ್ರಿಗೆ ಗೊತ್ತಿರ್ತದೆ. ಕಳ್ಳರಲ್ಲಿ ಎರಡು ಥರ ಇರ್ತಾರೆ, ಒರಿಜಿನಲ್ ಕಳ್ಳರು, ಡೂಪ್ಲಿಕೇಟ್ ಕಳ್ಳರು. ಒರಿಜಿನಲ್ ಕಳ್ಳರು ಸಿಗಾಕೊಂಡ್ರು ತಪ್ಪಿಸ್ಕೇತ್ ಬಿಡ್ತಾರೆ. ಇನ್ನು ಡೂಪ್ಲಿಕೇಟ್ ಕಳ್ಳರು ಹೆಂಗೆ ಅಂತಂದರೆ ಪೊಲೀಸ್ನವ್ರ ಕಡೆಯಿಂದ ಬರ್ತಾ ಇರ್ತಾರೆ, ಸುಮ್ಮನೆ ಅವ್ರು ನೋಡ್ತಾರೆ. ಅವ್ರು ನೋಡ್ತಿದ್ದಂಗೆ ಇವನಿಗೆ ಇವನಿಗೆ ದೇವ ಬಳಗ ಅಡ್ಸು ಮಾಡ್ಬಿಡ್ತಾನೆ. ನಮ್ಮ ಪೊಲೀಸ್ನವ್ರಿಗೆ ಅಷ್ಟು ಗೊತ್ತಿಲ್ವಾ, ಹಿಡಿದು 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 ಅಂತಾರೆ. ಪಟ್ಟಂದು ಇಟ್ಕೊಂಡವ್ರೆ ಬುಟ್ಟೆಡ್ಕೆ ಸಾರ್ ಒಂದಲ್ಲ ಸಾರ್ 4 ಕಳ್ತನ ಮಾಡಿದಿರಿ ಅಂದ. ಇದಕ್ಕೆ ಕಳ್ಳರಾದ್ರೂ ಒರಿಜಿನಲ್ ಕಳ್ಳರ ಆಗಬೇಕಂತೆ, ಅರೆವರ್ಕೆ ಕಳ್ಳರ ಆದರೆ ಹಿಂಗೆ ಆಗೋದು ಹೇಳ್ಬಿಟ್ಟು. ಈ ಕದೀಮ ಕಳ್ತನ ಮಾಡ್ಕೊಬರೋದಿಲ್ಲ ಸ್ಟೂಪಿಡ್ ಇವನಿಗೆ. ನಮ್ಮ ಪೊಲೀಸ್ನವ್ರು ಹಿಡಿದಾಕ್ಬಿಟ್ಟವ್ರೆ, ಹಿಡಿದ್ಬಿಟ್ಟು ಬಡಿದ್ರಂತೆ. ಏ ಸರ್ ಎಲ್ಲನೇ ಹೇಳ್ಬಿಟ್ಟವನೆ, ಇಷ್ಟಿಷ್ಟು ಕದ್ದೆ ಸರ್, ಇಷ್ಟಿಷ್ಟು ಕದ್ದೆ ಸರ್ ಅಂತ. ಎಂತ ಕಳ್ಳಪ್ಪ, ಹಾಸ್ಯಾಸ್ಪದ. ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ತಾಲೂಕಿನ ಮಡುವಿನಕೋಡಿ ಗ್ರಾಮದ ಸೋಮಶೇಖರ್ ಎಂಬುವರ ಮಗ ಮಧುಕುಮಾರ್ ಬಂಧಿತ ಆರೋಪಿಯಾಗಿದ್ದಾನೆ. ಶುಕ್ರವಾರ ಬೆಳಗಿನ ಜಾವ ನಗರದ ಟಿಬಿ ವೃತ್ತದಲ್ಲಿ ಪೊಲೀಸ್ ಪೇದೆಗಳಾದ ಸೋಮಶೇಖರ್ ಮತ್ತು ಜಯವರ್ಧನ ಎಂಬುವವರು ರಾತ್ರಿ ಗಸ್ತಿನಲ್ಲಿದ್ದ ವೇಳೆ ಅದೇ ಮಾರ್ಗವಾಗಿ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಮಧುಕುಮಾರ್ ಎಂಬ ವ್ಯಕ್ತಿಯನ್ನು ತಡೆದಿದ್ದಾರೆ. ಈ ವೇಳೆ ಪೊಲೀಸರನ್ನು ಕಂಡು ಪರಾರಿಯಾಗಲು ಯತ್ನಿಸಿದ್ದಾನೆ. ತಕ್ಷಣ ಬೆನ್ನಟ್ಟಿದ ಪೊಲೀಸರು ಆರೋಪಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದಾಗ ವಿವಿಧೆಡೆ 4 ದ್ವಿಚಕ್ರ ವಾಹನಗಳನ್ನು ಕದ್ದಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಈ ಸಂಬಂಧ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಂಡ್ಯದ ನಾಲ್ವಡಿ ಲಯನ್ಸ್ ಸಂಸ್ಥೆ ಮಮತೆಯ ಮಡಿಲು ಸಂಸ್ಥೆಯ ಆಶ್ರಯದಲ್ಲಿ ಮಂಡ್ಯ ನಗರದ ಜಿಲ್ಲಾಸ್ಪತ್ರೆಯ ಎರಿಗೆ ವಾರ್ಡ್ ಆವರಣದಲ್ಲಿ ರೋಗಿಗಳು ಹಾಗೂ ಅವರ ಸಹಾಯಕರಿಗೆ ಆಹಾರಗಳನ್ನು ವಿತರಿಸಲಾಯಿತು. ಮಮತೆಯ ಮಡಿಲು ಸಂಸ್ಥೆ ನಿರಂತರವಾಗಿ ಜಿಲ್ಲಾಸ್ಪತ್ರೆ ಆವರಣದಲ್ಲಿ ಅಲ್ಲಿನ ರೋಗಿಗಳಿಗೆ, ಪೋಷಕರಿಗೆ, ವಿಶೇಷವಾಗಿ ಗರ್ಭಿಣಿಯರಿಗೆ ಒಂದು ರೀತಿ ನಿರಂತರವಾಗಿ ಈ ರೀತಿಯ ಆಹಾರವನ್ನು ಪೂರೈಕೆ ಮಾಡುವಂತೆ ಕೆಲಸ ಮಾಡ್ತಾ ಇದೆ. ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳುವಂಥವರು, ಬೇರೆ ಬೇರೆ ವೆಡ್ಡಿಂಗ್ ಆನಿವರ್ಸರಿ ಅಂತಾರಲ್ಲ, ಅವರೆಲ್ಲ ಹೋಗ್ಬಿಟ್ಟು ಏನು ಮಾಡ್ತಾರೆ, ಒಂದು ದಿನ ಅಲ್ಲಿ ಸಹಾಯ ಮಾಡ್ತಿದ್ದಾರೆ. ನಾಲ್ವಡಿ ಲಯನ್ಸ್ ಸಂಸ್ಥೆ ಕೂಡ ಜನಪರವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥದ್ದು. ಅವರು ಕೂಡ ಮಮತೆಯ ಮಡಿಲು ಸಂಸ್ಥೆಯ ಜೊತೆ ಕೈಜೋಡಿಸಿದ್ದಾರೆ, ಆಹಾರವನ್ನು ವಿತರಿಸಿದ್ದಾರೆ. ಆ ಕಾರ್ಯಕ್ರಮ ಒಂದು ರಿಪೋರ್ಟ್ಸ್ ಇದೆ, ನೋಡ್ಕೊಂಡು. ಮಂಡ್ಯ ಜಿಲ್ಲೆ ಲಯನ್ಸ್ 317A ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಜಿಎ ರಮೇಶ್ ರವರು ಆಹಾರ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಮಮತೆಯ ಮಡಿಲು ಸಂಸ್ಥೆ ಕಳೆದ 8 ತಿಂಗಳಿನಿಂದ ನಿತ್ಯ ದಾಸೋಹ ಸಮರ್ಪಣೆ ಹೆಸರಿನಲ್ಲಿ ಆಹಾರ ವಿತರಿಸುತ್ತಿದೆ. ಲಯನ್ಸ್ನಲ್ಲಿಯೂ 20 ಸಂಸ್ಥೆಗಳಿದ್ದು ಪ್ರತಿದಿನ ಒಂದೊಂದು ಸಂಸ್ಥೆ ಆಹಾರ ವಿತರಿಸುವಂತೆ ಕಾರ್ಯಕ್ರಮ ರೂಪಿಸಲಾಗುವುದು ಎಂದರು. ಈ ಕಾರ್ಯಕ್ರಮವನ್ನು ನಾನು ಬೆಂಗಳೂರಿನ ವಿಕ್ಟೋರಿಯಾ ಹಾಸ್ಪಿಟಲ್ ಕೂಡ ಈ ಥರದ ಕಾರ್ಯಕ್ರಮ ನೋಡಿದ್ದೆ. ಅದೇ ರೀತಿ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ಒಂದು ಯೋಜನೆ ಹಾಕ್ಕೊಂಡಿದ್ದೀವಿ. ಇವತ್ತಿನ ಈ ಕಾರ್ಯಕ್ರಮ ಇದನ್ನು ನಿರಂತರವಾಗಿ ನಡೆಯುವಂಥದ್ದು ಮಾಡೋ ಪ್ರತಿ ತಿಂಗಳು ಮಾಡ್ತಾ ಇದ್ರೆ ಈ ಸಂಸ್ಥೆ. ಹಾಗಾಗಿ ನಮ್ಮಲ್ಲೇ ಒಂದು 20 ಲಯನ್ ಸಂಸ್ಥೆ ಇದೆ. ನಾನು ಅವ್ರಿಗೆ ಈಗವಾಗ ಪ್ರತಿದಿನ ಒಂದೊಂದು ಸಂಸ್ಥೆಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಂಥಕ್ಕೆ ನಾನು ಸಪೋರ್ಟ್ ಮಾಡೋದಕ್ಕೆ ಎಲ್ಲ ರೀತಿಯ ಏರ್ಪಾಡು ಮಾಡಿಕೊಟ್ಟು ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಹೊರ ರೋಗಿಗಳು ಬಂದಂಥವ್ರಿಗೆ, ನಮಗೆ ಹೊರ ಊರುಗಳಿಂದ ಬಂದಿರ್ತಾರೆ, ಈ ನಿಯರ್ ಬೈ ಯಾವುದೋ ಒಂದು ಹೋಟೆಲ್ಗಳಿರಲ್ಲ, ಅವ್ರಿಗೆ ಊಟದ ವ್ಯವಸ್ಥೆಗೆ ಸಾಕಷ್ಟು ಅನಾನುಕೂಲ ಆಗಿರುತ್ತೆ. ಇಂಥ ಒಂದು ಹಸಿದವರಿಗೆ ಹೊಟ್ಟೆ ತುಂಬಿಸ್ತಕ್ಕಂಥ ಅನ್ನ ಹಾಕಂಥ ಕಾರ್ಯಕ್ರಮ ನಿಜವಾಗ್ಲೂ ಅನ್ನದಾನ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ. ಇದೇ ಸಂದರ್ಭದಲ್ಲಿ ರಕ್ತದಾನಿಗಳಿಗೆ ಸಸಿಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಲಯನ್ ಚಂದ್ರಲಿಂಗು, ಲಯನ್ ಹನುಮಂತು, ಲಯನ್ ಪುನೀತ್ ಕುಮಾರ್, ಲಯನ್ ಸುಭಾಷ್, ಲಯನ್ ಮಂಗಳಾ ಯೋಗೇಶ್, ಅರುಣ ಕುಮಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಗ್ರಾಮದಲ್ಲಿ ಡಾಕ್ಟರ್ ಬಿ ಆರ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಧಾರಾವಾಹಿ ಮೂಲಕ ಸಮಸ್ತ ನಾಡಿನ ಜನತೆಗೆ ವೀಕ್ಷಿಸಲು ಕಾರಣಕರ್ತರಾದಂತಹ ಜಿ ಕನ್ನಡ ವಾಹಿನಿಯ ಮುಖ್ಯಸ್ಥರಿಗೆ ಹಾಗೂ ಬೆಳಕವಾಡಿ ವ್ಯಾಪ್ತಿಯಲ್ಲಿ COVID-19 ಹರಡದಂತೆ ಹೋರಾಡುತ್ತಿರುವ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ, ಸ್ಥಳೀಯ ಗ್ರಾಮ ಪಂಚಾಯಿತಿ, ಆಶಾ ಕಾರ್ಯಕರ್ತೆಯರು, ಪೌರ ಕಾರ್ಮಿಕರು ಹಾಗೂ ವಾಲಿಯಂಟಿಯರ್ಸ್ ಸೇರಿದಂತೆ ಇತರರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಕುರಿತಾಗಿ ಖಾಸಗಿ ವಾಹಿನಿಯಲ್ಲಿ
ಸರಣಿಯಾಗಿ ಬರ್ತಿರ್ತಕ್ಕಂಥ ಧಾರಾವಾಹಿ ನಿಜಕ್ಕೂ ಕೂಡ ನೀವೆಲ್ಲರೂ ಕೂಡ ನೋಡಲೇಬೇಕು. ಅಂಬೇಡ್ಕರ್ ಅವರು ಬಾಲಕರಾಗಿದ್ದಾಗ ಅನುಭವಿಸಿದಂಥ ಯಾತನೆ, ಆ ಅಸ್ಪೃಶ್ಯತೆಯ ಯಶೋಗಾಥೆಯನ್ನು ಎಳೆ ಎಳೆಯಾಗಿ ಆ ಧಾರಾವಾಹಿ ಬಿಚ್ಚಿಡ್ತಿರುವಂಥ ಸಂದರ್ಭದಲ್ಲಿ ಅದನ್ನು ಕೇವಲ ಜಾತ್ಯತೀತವಾಗಿ ನಾವು ನೋಡಬೇಕಾಗುತ್ತೆ. ಆ ಧಾರಾವಾಹಿಯನ್ನು ಎಷ್ಟು ಮನ ಕಲ್ಕತ್ತೆ, ಎಂಥ ಶೋಷಣೆ ಇತ್ತು, ಅದೆಲ್ಲವನ್ನೇ ಮೀರಿ ಯಾವ ರೀತಿ ಅಂಬೇಡ್ಕರ್ ಅವರು ಇವತ್ತು ಆ ಅಗ್ರೆತ್ತರಕ್ಕೆ ಬೆಳೆದರು ಅನ್ನುವಂಥ ವಿಚಾರ ಇದೆಯಲ್ಲ, ಗ್ರೇಟ್ ಅನಿಸುತ್ತೆ. ನಿಜಕ್ಕೂ ಆ ಧಾರಾವಾಹಿ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅದಕ್ಕೋಸ್ಕರ ಆ ವಾಹಿನಿಯ ಮುಖ್ಯಸ್ಥರಿಗೆ ಒಂದು ಅಭಿನಂದನೆ, ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಏಕಕಾಲಕ್ಕೆ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು. ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಕೊರೋನಾ ವಾರಿಯರ್ಸ್ಗಳನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಈ ವೇಳೆ ಮಾತನಾಡಿದ ಮುಖಂಡ ಬಿಎಂ ಕಾಂತರಾಜು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವನ ಚರಿತ್ರೆ ಕುರಿತ ಧಾರಾವಾಹಿ ಜಿ ಕನ್ನಡ ವಾಹಿನಿಯಲ್ಲಿ ಅದ್ಭುತವಾಗಿ ಮೂಡಿಬರುತ್ತಿದ್ದು ಅವರ ಬಾಲ್ಯ ಜೀವನ ಪ್ರತಿಯೊಬ್ಬರ ಕಣ್ಣಿಗೆ ಕಟ್ಟುವಂತೆ ಕಲಾವಿದರು ಅಭಿನಯಿಸಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಬೇಕು ಎಂದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ರಂಗಸ್ವಾಮಿ, ಹೇಮಂತ್ ಕುಮಾರ್, ಸಿದ್ದಲಿಂಗಮೂರ್ತಿ, ವಿಜಯ್ ಕುಮಾರ್, ಬಿಕೆ ಕುಮಾರ್, ಚೇತನ್ ಕುಮಾರ್, ಕೋಟೆ ಪ್ರತಾಪ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾಗಮಂಗಲ ತಾಲೂಕಿನಾದ್ಯಂತ ನಾಗರ ಪಂಚಮಿ ಹಬ್ಬವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗಿದೆ. ಆದರೆ ಕೆಲವು ಕಡೆ ಕೋವಿಡ್ ಹಿನ್ನೆಲೆಯಲ್ಲಿ ಪೂಜೆಯನ್ನ ರದ್ದು ಮಾಡಲಾಗಿತ್ತು. ಇತಿಹಾಸ ಪ್ರಸಿದ್ಧ ನಾಗೇಂದ್ರ ಕ್ಷೇತ್ರವೆಂದೇ ಪ್ರಸಿದ್ಧವಾದ ಶ್ರೀ ಯೋಗ ನರಸಿಂಹ ದೇವಾಲಯದಲ್ಲಿರುವ ನಾಗದೇವತೆಗೆ ಹಾಲು, ಮೊಸರು, ಜೇನುತುಪ್ಪದೊಂದಿಗೆ ಅಭಿಷೇಕ ಮಾಡಿ ಸ್ವಾಮಿಗೆ ಪ್ರಿಯವಾದ ಜಾಜಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಹಂಪೆ ಅರಸನ ಕೊಳದ ಬಳಿ ಇರುವ ಅಶ್ವತ್ಥ ವೃಕ್ಷದ ಕೆಳಗಿರುವ ನಾಗ ವಿಗ್ರಹಗಳಿಗೆ ನೂರಾರು ಭಕ್ತರು ಮಡಿಬಟ್ಟೆ ಧರಿಸಿ ಹಾಲು ಮೊಸರಿನೊಂದಿಗೆ ತನಿ ಎರೆಯುತ್ತಿದ್ದುದು ಕಂಡುಬಂದಿತು. ಬೆಳ್ಳೂರು ಹೋಬಳಿಯ ಚಾಕಿನಹಳ್ಳಿ ಗ್ರಾಮದಲ್ಲಿ ಕೊರೋನಾದ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಅಲ್ಲಿನ ಸುಬ್ರಹ್ಮಣ್ಯ ದೇವರಿಗೆ ವಿಶೇಷ ಪೂಜೆಯನ್ನು ಆಡಳಿತ ಮಂಡಳಿ ರದ್ದುಪಡಿಸಿತ್ತು. ಆರಕ್ಷಕ ಸಿಬ್ಬಂದಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವ ಹಿನ್ನೆಲೆಯಲ್ಲಿ ಮಳವಳ್ಳಿ ಪಟ್ಟಣ ಪೊಲೀಸ್ ಠಾಣೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಮಳವಳ್ಳಿ ಪೊಲೀಸ್ ಸ್ಟೇಷನ್ ಮಾತ್ರ ಅಲ್ಲ, ಪಕ್ಕದ ಕೆಂಪದೊಡ್ಡಿನ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಸ್ವಲ್ಪ ದಿನ ಹೋದರೆ ಹತ್ತತ್ರ ಎಲ್ಲಾ ಪೊಲೀಸ್ ಸ್ಟೇಷನ್ ಸೀಲ್ ಡೌನ್ ಆಗುತ್ತೆ. ಆಮೇಲೆ ಪೊಲೀಸ್ನವ್ರು ಹೋಗಿ ರೆಸ್ಟ್ ತಗೋತಾರೆ, ಆಯ್ತಾ? ಲಾಟಿ ನೀವು ಬಿಸೋರಿಲ್ಲ, ನಿಮ್ಮನ್ನು ಕೇಳೋರು ಇಲ್ಲ, ಆರಾಮಾಗಿ ನೀವು ನೋಡ್ಕೋಬೋದು. ಎಂಥ ಪರಿಸ್ಥಿತಿ ಬಂತು ಅಂದರೆ ಪರಿಸ್ಥಿತಿ, ಹಾಂ, ಹೆಗ್ಗುಮಗಿಲ್ಲದೆ ಪೊಲೀಸ್ನವರು ಹೋದರು, ಪಾಪ ಕೆಲಸ ಮಾಡಲೇಬೇಕಾಗಿತ್ತು. ಅನಿವಾರ್ಯವಾಗಿ ಇವತ್ತು ಅವ್ರಿಗೂ ಕೂಡ ಕೊರೋನಾ ಒಕ್ಕರಿಸ್ಕಂತು ಮನೇಲಿ ರೆಸ್ಟ್ ತಗೋತಾ ಇದ್ದಾರೆ. ತಗೊಳ್ಳಿ ತಗೊಳ್ಳಿ, ಪೊಲೀಸ್ನವ್ರಿಗೆ ರಜಾ ಅಂತೂ ಕೊಡ್ತಾ ಇರಲಿಲ್ಲ, ಪಾಪ ಎಷ್ಟು ಬಡ್ಕೊಂಡ್ರು ರಜಾ ಕೊಡ್ತಿರ್ಲಿಲ್ಲ. ಕೊರೋನಾ ಪಾಪ ಅವ್ರಿಗೂ ರೆಸ್ಟ್ ಕೊಟ್ಟಿದೆ ಜೀವನದಲ್ಲಿ ಫಸ್ಟ್ ಟೈಮ್. ರೆಸ್ಟ್ ತಗೊಂಡು ಪಾಪ ಕೆಲಸ ಮಾಡಲಿ, ಬೇಗ ಅವರು ಗುಣಮುಖರಾಗಲಿ ಅನ್ನೋದು ವಾಹಿನಿಯ ಆಶಯ ಕೂಡ. ಇತ್ತೀಚೆಗೆ ನಡೆಸಲಾದ ರ್ಯಾಪಿಡ್ ಟೆಸ್ಟ್ನಲ್ಲಿ ಠಾಣೆಯ ಆರಕ್ಷಕ ಸಿಬ್ಬಂದಿಯೊಬ್ಬರಿಗೆ ಪಾಸಿಟಿವ್ ವರದಿ ಬಂದ ಕೂಡಲೇ ಠಾಣೆಯನ್ನು ತಕ್ಷಣ ತಾತ್ಕಾಲಿಕವಾಗಿ ಸೀಲ್ ಡೌನ್ ಮಾಡಲಾಯಿತು. ಅಲ್ಲದೆ ಈ ಠಾಣೆಯ ಕಾರ್ಯನಿರ್ವಹಿಸುತ್ತಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಸ್ವಯಂ ಹೋಮ್ ಕ್ವಾರಂಟೈನ್ ಆಗಿದ್ದರೆ ಪ್ರಥಮ ಸಂಪರ್ಕಿತ ಸಿಬ್ಬಂದಿಯೂ ಸಹ ತಾವಾಗಿಯೇ ಹೋಮ್ ಕ್ವಾರಂಟೈನ್ಗೆ ಒಳಗಾಗಿದ್ದಾರೆ ಎಂದು ತಿಳಿದುಬಂದಿದೆ. ಪೊಲೀಸ್ ಠಾಣೆಯನ್ನು ಸದ್ಯ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಮಾಡಲಾಗುತ್ತಿದ್ದು ಒಂದೆರಡು ದಿನಗಳ ನಂತರ ಠಾಣೆಯನ್ನು ತೆಗೆಯಲಾಗುವುದು ಎಂದು ಪೊಲೀಸ್ ಇಲಾಖೆಯ ಮೂಲಗಳು ತಿಳಿಸಿವೆ. ದಿನೇ ದಿನೇ ನಾಗಮಂಗಲ ತಾಲೂಕಿನಲ್ಲಿ ಕೋವಿಡ್ ಸೋಂಕಿತ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅವರೊಂದಿಗೆ ಪ್ರಾಥಮಿಕ ಸಂಪರ್ಕ ಹೊಂದಿದವರನ್ನ ಹುಡುಕಿ ಹೋಮ್ ಕ್ವಾರಂಟೈನ್ನಲ್ಲಿಡುವುದು ಟಾಸ್ಕ್ ಫೋರ್ಸ್ ಸಮಿತಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಯಾವುದು ಕಂಟ್ರೋಲ್ ಸಿಗ್ತಾ ಇಲ್ಲ, ಯಾರು ಕಂಟ್ರೋಲ್ ಸಿಗ್ತಾ ಇಲ್ಲ, ಯಾರು ಕೋವಿಡ್ ಸೋಂಕಿತರು, ಯಾರು ಕೋವಿಡ್ ಅಲ್ಲ, ಒಂದು ಗೊತ್ತಾಯ್ತಾ ಇಲ್ಲ. ಇದು ಬರೀ ನಾಮಂಗಲದ ಕಥೆ ಅಲ್ಲ, ಆಯಿತಾ? ಒಂದು ಮನೆಯಲ್ಲಿ ಒಂದು ಅಪಾಯಿಂಟ್ಮೆಂಟಲ್ಲಿ ಬಂದರೆ 30 ಜನ 70 ಜನ ಅವನಲ್ಲಿ ನೋಡೋದಾ, ಇವನಲ್ಲಿ ನೋಡೋದಾ, ಅವನು ಹುಡುಕ್ಲ, ಇವನು ಹುಡುಕ್ಲ, ನೀವು ಟಾಸ್ಕ್ ಫೋರ್ಸ್ ಅಲ್ಲ, ಯಾವ ಫೋರ್ಸ್ ಮಾಡಿದ್ರು ನೋ. ಜನಕ್ಕೆ ತಲೆಕಟ್ಟಾಯಿತು, ಅಧಿಕಾರಿಗಳಿಗೆ ಹುಚ್ಚಾಟ ಆಗೋಯ್ತು, ಪೊಲೀಸ್ನವ್ರಿಗೆ ಮೊದಲೇ ಪರಿಸ್ಥಿತಿ ಹಿಂಗಾಯಿತು. ನಾನು ಹೇಳ್ಬಿಡ್ತೀನಿ, ಮೊನ್ನೆ ಒಂದು ಘಟನೆ ಆಗಿದೆ ನಮ್ಮ ಆಫೀಸ್ ಪಕ್ಕದಲ್ಲೇ, ಯಾರಿಗೋ ಒಂದು ಸೋಂಕಾಯಿತು, ಆಯಿತಾ? ಹೆಂಗಿದೆ ತಮಾಷೆ ಅಂದರೆ, ಅವರು ಯಾವ ಆಂಬ್ಯುಲೆನ್ಸ್ಲಿ ಕಾಯಿಲಂತೆ, ಕುಡ್ರು ತಗೊಂಡ್ರಂತೆ, ಹಿಂದೆ ಕುಣಿಸ್ಕೊಂಡಂತೆ, ಬುರ್ರ ಅಂತ ಅವರ ಅಜ್ಜಿ ಆಸ್ಪತ್ರೆ ಕೊಡೋದ್ರಂತೆ. ಆಂಬ್ಯುಲೆನ್ಸ್ಲೇ ಕಾಯಿಲಿಲ್ಲ ಅವರು, ನನಗೆ ಕ್ವಾರಂಟೈನ್ ಆಗಿ ಸೋಂಕು, ಹಾಂ, ಕುಡ್ರು ತಗೊಂಡ್ರು ಹೋದ್ರು ಅಡ್ಮಿಟ್ ಮಾಡ್ಕೊಳ್ರಿ ಅಂದರು. ಚಳಿ ಜ್ವರ ಬಂದಾಗ ಆಯ್ತಿತ್ತಲ್ಲ ಹಂಗೆ. ನಾನು ಯಾಕೆ ಈ ಮಾತು ಹೇಳಿದ್ರೆ, ಜನರ ನಿರಾಸಕ್ತಿ ಯಾವ ಮಟ್ಟಿಗೆ ಬಂದಿದೆ ಅಂದರೆ, ಆಂಬ್ಯುಲೆನ್ಸ್ ಕಾಯ್ದು ಅದು ಬುರ್ರಂತ ಬರುತ್ತೆ 3 ಗಂಟೆ ಆಗೋದು, ಅದು ಯಾರ ಮೇಲೂ ಆರೋಪ ಮಾಡೋದು, ಅದು ಯಾಕೆ ಬೇಕಪ್ಪ? ಬುದ್ಧಿವಂತರವ್ರು ಆಡ್ಸ ಪಡ್ಬೇಕು, ಕೂಟ ತಗೊಂಡ್ರಂತೆ, ಸ್ಟಾರ್ಟ್ ಮಾಡ್ಕೊಂಡ್ರಂತೆ, ಜಿರಾಸ್ಪತ್ರೆಗೆ ಹೋದ್ರಂತೆ, ಅಡ್ಮಿಟ್ ಆಡಲ್ಲ. ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಸವಾಲಾಗುತ್ತೆ, ಆಗೋಗಿದೆ ಆಗಲೇ ಈಗ. ಹಂಗಾಗಿ ಯಾರನ್ನೂ ಹುಡುಕ್ಬೇಕಾಗಿಲ್ಲ, ನೀವೇ ಅಡ್ಮಿಟ್ ಆಗ್ಬಿಡ್ಬೇಕು ಈಗ ಹೋಗ್ಬಿಟ್ಟು, ಅದು ಅನಿವಾರ್ಯ ಆಗಿದೆ ಈಗ. ಇತ್ತೀಚೆಗೆ ಬಿಂಡಿಗೆನವಿಲೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸೋಂಕಿತರೊಬ್ಬರಿಂದ ಇಂಜೆಕ್ಷನ್ ತೆಗೆದುಕೊಂಡಿದ್ದ ಸುಬ್ಬರಾಯನಕೊಪ್ಪಲು ಗ್ರಾಮದ ಯುವತಿಯಲ್ಲಿ
ಕೊರೋನಾ ಮತ್ತು ಅದೇ ಗ್ರಾಮದ ಇಬ್ಬರಿಗೆ ಡೆಂಗ್ಯೂ ಹಾಗೂ ಚಿಕನ್ ಗುಣ್ಯ ಕಾಣಿಸಿಕೊಂಡಿದ್ದು ಈ ಗ್ರಾಮದಲ್ಲಿ ಆತಂಕ ಆರಂಭವಾಗಿದೆ. ಇನ್ನು ಕಳೆದ ವಾರ ಉಸಿರಾಟದ ತೊಂದರೆಯಿಂದ ಅಸ್ವಸ್ಥನಾಗಿದ್ದ ಎಂ ಕೋಡಿಹಳ್ಳಿ ಗ್ರಾಮದ ವ್ಯಕ್ತಿ ನಿಧನ ಹೊಂದಿದ್ದು ಶವ ಸಂಸ್ಕಾರವನ್ನು ಗ್ರಾಮದಲ್ಲಿ ನೆರವೇರಿಸಿದ್ದು ಅಂದು ಶವ ಸಂಸ್ಕಾರದಲ್ಲಿ ಭಾಗವಹಿಸಿದ್ದವರಲ್ಲಿ ನಾಲ್ವರಲ್ಲಿ ಪರೀಕ್ಷೆಗೊಳಪಡಿಸಲಾಗಿದ್ದು ಮೃತ ವ್ಯಕ್ತಿಯ ಪತ್ನಿ ಹಾಗೂ ತಾಯಿಗೆ ಕೊರೋನಾ ವೈರಸ್ ಅಂಟಿಕೊಂಡಿದೆ. ಅವರ ಮನೆಯ ಸುತ್ತಲೂ ಸೀಲ್ ಡೌನ್ ಮಾಡಲಾಗಿದೆ. ಇನ್ನು ಬೆಂಗಳೂರಿನ ಯುವಕನೊಬ್ಬ ಸೋಂಕಿಗೆ ಬಲಿಯಾದ ಬೆಳ್ಳೂರು ಹೋಬಳಿಯ ಮುದಿಗೆರೆ ಗ್ರಾಮದ ಯುವತಿಯೊಬ್ಬಳಲ್ಲಿ ಸೋಂಕು ಕಾಣಿಸಿಕೊಂಡಿದ್ದು ಆ ಮನೆಯನ್ನು ಸಹ ಸೀಲ್ ಡೌನ್ ಮಾಡಲಾಗಿದೆ. ಗ್ರಾಮಾಂತರ ಪ್ರದೇಶದ ಜೊತೆಗೆ ಪಟ್ಟಣದ ಮಂಡ್ಯ ರಸ್ತೆಯ ಕೆಲವರಲ್ಲೂ ಕೊರೋನಾ ಸೋಂಕು ದೃಢಪಟ್ಟಿದ್ದು ಸಮೂಹಕ್ಕೆ ಹರಡಬಹುದೆಂಬ ಆತಂಕ ಜನರಲ್ಲಿ ಮನೆ ಮಾಡಿದೆ. ಇನ್ನು ಸೋಂಕು ಹೊಣಕೆರೆ ಹೋಬಳಿಯತ್ತ ಗಿರಿಕಿ ಹೊಡೆಯುತ್ತಿದ್ದು ಬೆಂಗಳೂರಿನಿಂದ ಬಂದಿದ್ದ ಕೊಣನೂರಿನ ನಾಟಕದ ಮೇಷ್ಟ್ರ ಮಗನಿಗೂ ಸೋಂಕು ದೃಢಪಟ್ಟಿದ್ದು ಆ ಗ್ರಾಮದಲ್ಲೂ ಸೀಲ್ ಡೌನ್ ಮುಂದುವರೆದಿದ್ದು ಆ ಗ್ರಾಮದ ಜನ ಮನೆಯಿಂದ ಹೊರಬರಲು ಹೆದರುತ್ತಿದ್ದಾರೆ. ಇಷ್ಟೆಲ್ಲ ವರದಿಗಳು ಬಯಲಾಗುತ್ತಿದ್ದರೂ ದಿನನಿತ್ಯ ಯಾವುದೇ ಭಯವಿಲ್ಲದೆ ಕೆಲವರು ಕೊರೋನಾ ನಿಯಮಗಳನ್ನು ಬದಿಗಿಟ್ಟು ಗುಂಪು ಗುಂಪಾಗಿ ಸೇರುವುದು, ಮಾಸ್ಕ್ ಇಲ್ಲದೆ ಓಡಾಡುವುದನ್ನು ನಿಲ್ಲಿಸದೆ ದುಡಿಮೆಯ ಹಿಂದೆ ಬಿದ್ದಿರುವುದು ಜನರಿಗೆ ಏನೆನ್ನಬೇಕು ಎಂದು ತಿಳಿಯದಂತಾಗಿದೆ. ಪ್ರಕರಣಗಳು ಪ್ರತಿದಿನ ವರದಿಯಾಗ್ತಾ ಇರೋದ್ರಿಂದ ನಿನ್ನೆ 10 ಪ್ರಕರಣಗಳು, ಯಾರು ಪ್ರಥಮ ಕಾಂಟ್ಯಾಕ್ಟ್ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ಅವ್ರದ್ದು 10 ಪ್ರಕರಣಗಳು ನಿನ್ನೆ ವರದಿಯಾಗಿತ್ತು. ಇವತ್ತು 1 ಪ್ರಕರಣ ವರದಿಯಾಗಿದೆ. ಈಗ ನಮ್ಮ ತಾಲೂಕಿನಲ್ಲಿ ಕೋವಿಡ್ ಕೇರ್ ಹಾಸ್ಪಿಟಲ್ ಅಂದರೆ ಕೋವಿಡ್ ಕೇರ್ ಸೆಂಟರು ಮತ್ತು DCHC ಅಂದರೆ ಡೆಡಿಕೇಟೆಡ್ ಕೋವಿಡ್ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ತಾಲೂಕು ಹಾಸ್ಪಿಟಲಿನಲ್ಲಿ 70 ಬೆಡ್ಗಳನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಿವೃತ್ತ DGP BN ಗರುಡಾಚಾರ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾಗಮಂಗಲ ಬಿಂಡಿಗನವಲಿ ಗ್ರಾಮದ ಪ್ರೌಢಶಾಲಾ ಮತ್ತು ಕಾಲೇಜಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವಂತೆ 60,000 ರೂಪಾಯಿಗಳ ಚೆಕ್ಕನ್ನು ನೀಡಲಾಯಿತು. ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಈಗ ಟ್ರಸ್ಟ್ ಮಾಡ್ಕೊಳ್ಳೋದು ಹೆಚ್ಚಲ್ಲ, ಆ ಟ್ರಸ್ಟು ಈ ಟ್ರಸ್ಟು ಸಮರ ಸೇವಾ ಟ್ರಸ್ಟು ಸಹಾಯನಿಧಿ ಟ್ರಸ್ಟು ಟ್ರಸ್ಟು ಟ್ರಸ್ಟ್ ಅಷ್ಟೇ ರಿಜಿಸ್ಟ್ರೇಷನ್ನು ಕಮಾಯಿ ಸರ್ಕಾರದಿಂದ ಎಷ್ಟು ಬಂದದು ಅಲ್ಲಿಂದ ಎಷ್ಟು ಬಂದದು ಎಷ್ಟು ಗೋಸ್ಬೋದು ಅಂತ ಟ್ರಸ್ಟ್ಗಳನ್ನು ನೋಡಿ ನೋಡಿ ಸಾಕಾಗ್ಬಿಟ್ಟದೆ. ನೋಡಿ ಗರುಡಾಚಾರ್ಯ ಚಾರಿಟಬಲ್ ಟ್ರಸ್ಟ್ ತುಂಬ ಹೆಸರು ಕೇಳಿದ್ದೀವಿ, ತುಂಬ ಸಮಾಜಮುಖಿಯಾಗಿ ಕೆಲಸ ಮಾಡಿದ್ದಾರೆ. 60,000 ರೂಪಾಯಿಗಳನ್ನು ಕುಡಿಯುವ ನೀರನ್ನ ಆ ಒಂದು ಸಮಸ್ಯೆಗೆ ಅವ್ರು ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಳ್ಬೇಕು. ಹಲವಾರು ತಿಂಗಳಿನಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಕುಡಿಯುವ ನೀರಿನ ತೊಂದರೆ ಇದೆ ಎಂದು ಮನವಿ ಮಾಡಿದ ಮೇರೆಗೆ ಚೆಕ್ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಚೇರ್ಮನ್ ಸೀತಾರಾಮ್, ಟ್ರಸ್ಟಿಗಳಾದ ಕೃಷ್ಣ ಪ್ರಸಾದ್, ಪ್ರಾಂಶುಪಾಲರಾದ ಮೊಹಮ್ಮದ್ ಇಂತಿಯಾಜ್ ಮುಂತಾದವರಿದ್ದರು. ಮಂಡ್ಯನಗರದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ MV ವೆಂಕಟೇಶ್ ಅವರು ಕಂಟೈನ್ಮೆಂಟ್ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಇನ್ನೇನು ಮಾಡ್ತಾರೆ ಅವ್ರ ತಾನೆ ಪಾಪ. ಮೊದಲೇ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಬಂದ ತಕ್ಷಣ ಆಫೀಸರ್ ಕೂತ್ಕೊತಿದ್ರು, P 276 P 277 ಅಂತ ಪಾಪ ರಿಪೋರ್ಟ್ ಕೊಡ್ತಾಯಿದ್ರು, ಆರಾಮವಾಗಿತ್ತು. ಈಗ ಹಣೆಬರ ಹೆಂಗಾಗಿದೆ ಅಂದರೆ ನೀವೇನಾದರೂ ಮಂಡ್ಯನಗರಕ್ಕೆ ಹೋಗಿ ಭೇಟಿ ಕೊಟ್ಟರೆ ಎಲ್ಲ ಕಡೆ ಟೇಪ್ ಕಟ್ ಮಾಡೋರು, ಟೇಪ್ ಕಟ್ಕೊಂಡವ್ರೆ ಅಲ್ಲಿ ಹೋದಿರ ಸ್ಕೂಟರ್ ತಗೊಂಡು ಹೇ ಓಡ್ರು ಓಡ್ರು, ಇಲ್ಲಿ ಗಾಂಧಿನಗರ, ಅಲ್ಲಿ ಚಾಮುಂಡೇಶ್ವರ ನಗರ, ಅಲ್ಲಿಗೆ ಇವತ್ತು MLA ಶ್ರೀನಿವಾಸ್ ಮನೆ ನೋಡ್ಕೊಂಡು ಹಂಗೆ ನೋಡ್ಕೊಂಡು ಬಂದೆ, ಅಲ್ಲಿ ಹಾಕ್ಬಿಟ್ಟವ್ರೆ ನಂಗೆ ಗಾಬರಿ ಹೋಯ್ತು. ಶ್ರೀನಿವಾಸ್ ಅವ್ರಿಗೆ ಏನು ಬಂದ್ಬಿಡ್ತಾ ಅಂತ ಅಮ್ಮ ಕೇಳಿದೆ, ಇಲ್ಲ ರೀ ಇಲ್ಲ ರೀ ಯಾರೋ ಬೇರೆಯವ್ರು ಬಂದವ್ರೆ, ಅಲ್ಲಿ ಮನೆ ಸೇರ್ಕೊಂಡ್ಬಿಡದೆ ಶಾಸಕರದು ಅಂದರು. ಎತ್ತ ನೋಡಿದ್ರು ಟೇಪೆ, ಬೈಕ್ ಸವಾರ ಹೋದ್ರೆ ಎತ್ತ ಹೋಗ್ಬೇಕು ಮಂಡ್ಯದಲ್ಲಿ ಗೊತ್ತಾಯ್ತಲ್ಲ, ಅಲ್ಲಿ ಇಲ್ಲಿ ಎಲ್ಲಿ ಎಲ್ಲೆಲ್ಲುವೆ. ಜಿಲ್ಲಾಧಿಕಾರಿಗಳು ಅನಿವಾರ್ಯವಾಗಿ ಬೀದಿಗೆ ಬಂದು ಭೇಟಿ ಕೊಟ್ಟಿದ್ದಾರೆ. ಇದು ಕಮಿಟ್ಮೆಂಟ್ ಅವರು ಜಿಲ್ಲಾಧಿಕಾರಿಗಳು ಪಾಪ, ಯಾಕಂದರೆ ಏನು ಮಾಡೋಕ್ಕಾಯ್ತಲ್ಲ, ಬಂದಿದ್ದಾರೆ ಅಲ್ಲಿನ ನಿವಾಸಿಗಳಿಗೆ ಬುದ್ಧಿ ಹೇಳಿದ್ದಾರೆ, ದಯವಿಟ್ಟು ಹೊರಗಡೆ ಬರಬೇಡಿ, ಸಾಮಾಜಿಕ ಅಂತರ ಕಾಪಾಡ್ಕೊಳ್ಳಿ, ಇನ್ನು ನಿಮ್ಮ ಜೀವ ನಿಮ್ಮ ಕೈಲಿ ಅನ್ನುವಂಥ ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಬಹುಶಃ ಅದೊಂದು ಒಳ್ಳೆ ಕೆಲಸ, ಆ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಡು. ಮಂಡ್ಯ ನಗರದ ಗಾಂಧಿನಗರ, ಅಶೋಕ್ ನಗರ, ಪೊಲೀಸ್ ಕಾಲೋನಿ, PES ರೋಡ್ಗಳು, ಕಂಟೈನ್ಮೆಂಟ್ ಝೋನ್ಗಳಿಗೆ ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸೀಲ್ ಡೌನ್ ಪ್ರದೇಶದ ಕುಟುಂಬಕ್ಕೆ ಅಗತ್ಯ ವಸ್ತುಗಳ ಪೂರೈಕೆ ಹಾಗೂ ಕೊರೋನಾ ನಿಯಂತ್ರಣ ಮಾಡಲು ಕರಪತ್ರ ಮೂಲಕ ಪ್ರತಿ ಮನೆ ಮನೆಗೆ ಜಾಗೃತಿ ಮೂಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಂಟೈನ್ಮೆಂಟ್ ಝೋನ್ ಪ್ರದೇಶದಿಂದ ಯಾರೂ ಹೊರಬರದಂತೆ ಎಚ್ಚರಿಕೆ ವಹಿಸಬೇಕು ಹಾಗೂ ಕಂಟೈನ್ಮೆಂಟ್ ವಲಯಗಳಿಗೆ ಔಷಧಿ ಸಿಂಪಡಣೆ ಮಾಡುವಂತೆ ಸೂಚನೆ ನೀಡಿ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣ ಮಾಡಲು ಎಲ್ಲರೂ ಸಹಕರಿಸುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಬೆಂಗಳೂರಿನಿಂದ ಆಗಮಿಸಿದ ಕೇರ್ಪೇಟೆ ತಾಲೂಕು ಕಸಬ ಹೋಬಳಿಯ ಲಿಂಗಾಪುರ ಗ್ರಾಮದ 25 ಯುವಕನಿಗೆ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ ಮನೆಯನ್ನ ಸೀಲ್ ಡೌನ್ ಮಾಡಲಾಗಿದೆ. ಬಿಡ್ರಿ ರೀ, ಸೀಲ್ ಡೌನ್ ಮಾಡಲಾಗಿದೆ, ಇದು ವಿಶೇಷ ಏನಪ್ಪ, ಸೀಲ್ ಡೌನ್ ಮಾಡದೆ ಇನ್ನು 25 ಮೂಕ್ ನಮ್ಮ ರಿಪೋರ್ಟ್ಗೆ ಹೇಳ್ಬಿಡ್ತೀನಿ, ನೀವು ಸಿಂಗಲ್ ಹಾಕ್ಬಿಡ್ರಿ ಇನ್ಮೇಲೆ. ಹಿಂಗೆ ಕಾಮನ್ ಅದು, ಯಾರಪ್ಪ ಅವರು ಒಂದು ಮನೆಯನ್ನು ಸೀಲ್ ಮಾಡಲಾಗಿದೆ, ಅದು ನೀವು ನಿಮ್ಮ ಕಾಮನ್ ಅದೇನು ಹಾಕೋಬೇಡಿ ಇನ್ಮೇಲೆ.
ನ್ಯಾಚುರಲ್ ಹೋಯ್ತಾ ಇರ್ತದದು, ಇನ್ನು ಹಾಕ್ಬಿಡಿ ಈ ಥರದಲ್ಲೇ ಕಾಮನ್ ಆಗಿ ಹೋಗಿದೆ. ಅದೇನು ನಾವು ಓದೋ ಅವಶ್ಯಕತೆ ಇಲ್ಲ. ಹಾಂ, 25 ವರ್ಷದ ಯುವಕನಿಗೆ ಕೊರೋನಾ ದೃಢಪಟ್ಟ ಹಿನ್ನೆಲೆಯಲ್ಲಿ ಮನೆಯನ್ನು ಸೀಡ್ಲನ್ ಮಾಡಿದ್ದಾರೆ. ಒಂದು ವಾರ ಆಯ್ತು ಬಿಡ್ತಾರೆ, ಹೋಗಿತ್ತು ಮುಂದಕ್ಕೆ. ಮಾಕವಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಗ್ರಾಮದ ಯುವಕ ಇತ್ತೀಚೆಗೆ ಬೆಂಗಳೂರಿನಿಂದ ವಾಪಸ್ ಬಂದಿದ್ದ ಎನ್ನಲಾಗಿದೆ. ಆತನಿಗೆ ಕೋವಿಡ್ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಮನೆಯನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿ ಔಷಧಿ ಸಿಂಪಡಿಸಲಾಗಿದೆ. ಈ ಸಂದರ್ಭದಲ್ಲಿ ಪಿಡಿಒ ಬಿಜಿ ನಾಗರಾಜ್ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಗರ ಪಂಚಮಿ ಆಚರಣೆ ಮೇಲೂ ಕೋವಿಡ್ ಎಫೆಕ್ಟ್. ನಾಗದೇವತೆಗೆ ಹಾಲೆರೆದು ಪ್ರಾರ್ಥನೆ, ಭಕ್ತರ ಸಂಖ್ಯೆಯಲ್ಲಿ ತೀವ್ರ ಇಳಿಮುಖ. ಲೆಕ್ಕ ಕೇಳೋದು ನಮ್ಮ ಹಕ್ಕು, ಸಚಿವರು ಜವಾಬ್ದಾರಿಯಿಂದ ನಡ್ಕೊಳ್ಳಿ, ಆರ್ ಅಶೋಕ್ ವಿರುದ್ಧ ಚೆಲುವರಾಯಸ್ವಾಮಿ ವಾಗ್ದಾಳಿ. ರಜೆಯ ನಡುವೆ ಸರ್ಕಾರಿ ಶಾಲೆಯ ಶಿಕ್ಷಕರ ಕಾಳಜಿ, ಹಲಗೂರಿನ ಕೆಂಪನ ದೊಡ್ಡಿಯಲ್ಲಿ ಮನೆ ಮನೆಗೆ ತೆರಳಿ ಮಕ್ಕಳಿಗೆ ಪಾಠ ಪ್ರವಚನ, ಸಚಿವ ಸುರೇಶ್ ಕುಮಾರ್ ಪ್ರಶಂಸೆ. ಮಂಡ್ಯ ಜಿಲ್ಲಾ ಪಂಚಾಯತಿ ಸಿಇಒ ಯಾಲಕ್ಕಿಗೌಡ ದಿಢೀರ್ ವರ್ಗಾವಣೆ, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಉಪಕಾರ್ಯದರ್ಶಿಯಾಗಿ ನೇಮಕ, ನೂತನ ಸಿಇಒ ಆಗಿ ಜುಲ್ಫಿಕರ್ ಉಲ್ಲಾ ಅಧಿಕಾರ ಸ್ವೀಕಾರ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಇಒ ಎಡವಟ್ಟು, ನಾಡಿನ ವಿವಿಧ ಭಾಗಗಳಿಂದ ಬಂದ ಭಕ್ತರಿಗೆ ತೀವ್ರ ನಿರಾಸೆ, ಆದೇಶ ಮರೆಮಾಚಿದ ನಂಜೇಗೌಡ. ಗಸ್ತಿನಲ್ಲಿದ್ದ ಪೊಲೀಸರಿಗೆ ಸಿಕ್ಕಿಬಿದ್ದ ವಾಹನ ಕಳ್ಳ, ಪರಾರಿಯಾಗಲು ಯತ್ನಿಸಿದ ಗದೀಮನಿಗೆ ಬಿತ್ತು ಕೂಸ, ಕೇರ್ಪೇಟೆಯಲ್ಲಿ ಪೊಲೀಸರ ಮಿಂಚಿನ ಕಾರ್ಯಾಚರಣೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸೊನ್ನೆ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ನಮಸ್ಕಾರ.